ಸ್ನೇಹಿತರೆ ಎಸ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನೆಲ್ಗೆ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪತ್ತೆ ಹಾಗೆ ನಮ್ಮ ಚಾನಲ್ನ ಪ್ಲೇ ನಲ್ಲಿ ಹಲವಾರು ವಿಡಿಯೋಗಳಿದೆ ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ ದಿನಾಂಕ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನ ನೀಡಲಾಗಿದೆ ಕಾರಣ ಇಷ್ಟೇ ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ ಎರಡು ಪ್ರಶ್ನೆಗಳನ್ನ ಕೊಟ್ಟಿರ್ತೀವಿ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ಆ ಎರಡು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನ ಕೊಡ್ತೀರಾ ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಆಲ್ ದ ಬೆಸ್ಟ್ ಸ್ವಚ್ಛ ಸರ್ವೇಕ್ಷಣ ಅಡಿಯಲ್ಲಿ ಭಾರತದ ಮೊದಲ ವಾಟರ್ ಪ್ಲಸ್ ಪ್ರಮಾಣೀಕೃತ ನಗರವೆಂದು ಘೋಷಿಸಲ್ಪಟ್ಟ ನಗರ ಯಾವುದು ಇಂದೋರ್ ಭಾರತದ ಸ್ವಚ್ಛ ನಗರ ಮಧ್ಯಪ್ರದೇಶದ ಇಂದೋರ್ ಸ್ವಚ್ಛ ಸರ್ವೇಕ್ಷಣ ಎರಡ್ ಸಾವಿರದ ಇಪ್ಪತ್ತೊಂದರ ಅಡಿಯಲ್ಲಿ ದೇಶದ ಮೊದಲ ವಾಟರ್ ಪ್ಲಸ್ ಪ್ರಮಾಣೀಕೃತ ನಗರ ಎಂದು ಘೋಷಿಸಿದ ಮತ್ತೊಂದು ಸಾಧನೆಯನ್ನು ಸಾಧಿಸಿದೆ ವಾಟರ್ ಪ್ಲಸ್ ನಗರ ಪ್ರಮಾಣ ಪತ್ರ ಒಂದು ನಗರಕ್ಕೆ ವಾಟರ್ ಪ್ಲಸ್ ಸಿಟಿ ಪ್ರಮಾಣ ಪತ್ರವನ್ನು ಒದಗಿಸಲಾಗುತ್ತದೆ ಅದು ಅದರ ಆಡಳಿತದಲ್ಲಿ ನದಿಗಳು ಮತ್ತು ಒಳಚರಂಡಿಗಳಲ್ಲಿ ಸ್ವಚ್ಛತೆಯನ್ನು ಹೊಂದಿವೆ ಎಂದರ್ಥ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಒದಗಿಸಿದ ಪ್ರೋಟೋಕಾಲ್ ಮತ್ತು ಟೂಲ್ ಕಿಟ್ ಪ್ರಕಾರ ಮನೆಗಳು ವಾಣಿಜ್ಯ ಸಂಸ್ಥೆಗಳು ಮತ್ತು ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಪರಿಸರಕ್ಕೆ ಬಿಡುಗಡೆ ಮಾಡುವ ಮೊದಲು ಎಲ್ಲಾ ತ್ಯಾಜ್ಯ ನೀರನ್ನು ತೃಪ್ತಿದಾಯಕ ಮಟ್ಟಕ್ಕೆ ಸಂಸ್ಕರಿಸಿದ ನಂತರವೇ ನಗರವನ್ನು ವಾಟರ್ ಪ್ಲಸ್ ಎಂದು ಘೋಷಿಸಬಹುದು ತ್ರೀ ಈಸ್ ದಿ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ತೊಂದರ ಟ್ರ್ಯಾಕ್ಸ್ ವರ್ಲ್ಡ್ ಏರ್ಪೋರ್ಟ್ ಅವಾರ್ಡ್ ಪಟ್ಟಿಯ ಪ್ರಕಾರ ಯಾವ ಭಾರತೀಯ ವಿಮಾನ ನಿಲ್ದಾಣವನ್ನು ದೇಶದ ಅತ್ಯುತ್ತಮ ವಿಮಾನ ನಿಲ್ದಾಣವೆಂದು ಪರಿಗಣಿಸಲಾಗಿದೆ ದೆಹಲಿ ವಿಮಾನ ನಿಲ್ದಾಣ ಎರಡ್ ಸಾವಿರದ ಇಪ್ಪತ್ತೊಂದರ ಟ್ರ್ಯಾಕ್ಸ್ ವರ್ಲ್ಡ್ ಏರ್ಪೋರ್ಟ್ ಅವಾರ್ಡ್ಸ್ನಲ್ಲಿ ನವದೆಹಲಿಯ ಗಾಂಧಿ ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣವು ವಿಶ್ವದ ಐವತ್ತು ಅತ್ಯುತ್ತಮ ವಿಮಾನ ನಿಲ್ದಾಣಗಳಲ್ಲಿ ಸ್ಥಾನ ಪಡೆದಿದೆ ದೆಹಲಿ ವಿಮಾನ ನಿಲ್ದಾಣವು ತನ್ನ ಒಟ್ಟಾರೆ ಶ್ರೇಯಾಂಕವನ್ನು ಐದು ಸ್ಥಾನಗಳಿಂದ ಸುಧಾರಿಸಿದೆ ಇದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಲವತ್ತೈದನೇ ಸ್ಥಾನದಲ್ಲಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದನ್ನು ಐವತ್ತನೇ ಸ್ಥಾನದಲ್ಲಿ ಇರಿಸಲಾಯಿತು ಇದರೊಂದಿಗೆ ಟಾಪ್ ಫಿಫ್ಟಿ ಪಟ್ಟಿಯಲ್ಲಿ ಸ್ಥಾನ ಪಡೆದ ಮೊದಲ ಭಾರತೀಯ ವಿಮಾನ ನಿಲ್ದಾಣವೆನಿಸಿದೆ ಮಧ್ಯೆ ಕತಾರ್ನ ದೋಹಾದಲ್ಲಿರುವ ಹಮ್ಮದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ವಿಶ್ವದ ಅತ್ಯುತ್ತಮ ವಿಮಾನ ನಿಲ್ದಾಣ ಎಂದು ಹೆಸರಿಸಲಾಗಿದೆ ಹೈದರಾಬಾದ್ ಅಂದರೆ ಪಟ್ಟಿಯಲ್ಲಿರುವ ಇತರ ಭಾರತೀಯ ವಿಮಾನ ನಿಲ್ದಾಣಗಳು ಹೈದರಾಬಾದ್ ಸೆವೆಂಟಿ ಮುಂಬೈ ಅರವತ್ತೈದು ಪ್ಲೇಸ್ ಫಿಫ್ಟಿ ಟ್ವೆಂಟಿ ಬೆಂಗಳೂರು ಸೆವೆಂಟಿ ಒನ್ ಪ್ಲೇಸ್ ಸಿಕ್ಸ್ಟಿ ಏಟ್ ಇನ್ ಟೌಸಂಡ್ ಟ್ವೆಂಟಿ ಯಾವ ನಗರವು ದುರಾಂಡ್ ಕಪ್ ಎರಡ್ ಸಾವಿರದ ಇಪ್ಪತ್ತೊಂದನ್ನು ಆಯೋಜಿಸುತ್ತದೆ ಕೋಲ್ಕತ್ತಾ ಏಷ್ಯಾದ ಅತ್ಯಂತ ಹಳೆಯ ಮತ್ತು ವಿಶ್ವದ ಮೂರನೇ ಅತ್ಯಂತ ಹಳೆಯ ಫುಟ್ಬಾಲ್ ಪಂದ್ಯಾವಳಿಯಾದ ಡುರಾಂಡ್ ಕಪ್ ಒಂದು ವರ್ಷದ ಅಂತರದ ನಂತರ ಪುನರಾಗಮನಕ್ಕೆ ಸಜ್ಜಾಗಿದೆ ನೂರ ಮೂವತ್ತನೇ ಆವೃತ್ತಿಯ ಡುರಾಂಡ್ ಕಪ್ ಅನ್ನು ಸೆಪ್ಟೆಂಬರ್ ಐದರಿಂದ ಅಕ್ಟೋಬರ್ ಮೂರು ಎರಡ್ ಸಾವಿರದ ಇಪ್ಪತ್ತೊಂದರ ನಡುವೆ ಕೋಲ್ಕತ್ತಾದಲ್ಲಿ ನಡೆಸಲಾಗುತ್ತದೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದಿಂದಾಗಿ ಕಳೆದ ಋತುವಿನಲ್ಲಿ ಈ ಸ್ಪರ್ಧೆಯನ್ನು ರದ್ದುಗೊಳಿಸಲಾಗಿತ್ತು ಫಾರ್ ಈಸ್ ದಿ ರೈಟ್ ಆನ್ಸರ್ ದೇಶದ ಆರೋಗ್ಯ ವ್ಯವಸ್ಥೆಗಳ ಗುಣಮಟ್ಟವನ್ನು ಉನ್ನತೀಕರಿಸಲು ಯಾವ ಸಂಸ್ಥೆಯಿಂದ ಹೆಲ್ತ್ ಕ್ವೆಸ್ಟ್ ಸ್ಟಡಿ ಇನಿಷಿಯೇಟಿವ್ ಆರಂಭಿಸಲಾಗಿದೆ ಇಸ್ರೋ ಡಾಕ್ಟರ್ ಶಿವನ್ ಇಸ್ರೋ ಅಧ್ಯಕ್ಷರು ಇತ್ತೀಚೆಗೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಹೆಲ್ತ್ ಕ್ವೆಸ್ಟ್ ಸ್ಟಡಿ ಹೆಲ್ತ್ ಕ್ವಾಲಿಟಿ ಅಪ್ಗ್ರೇಡೇಷನ್ ಎನೇಬಲ್ಡ್ ಬೈ ಸ್ಪೇಸ್ ಟೆಕ್ನಾಲಜಿ ಆಫ್ ಇಸ್ರೋ ಉದ್ಘಾಟಿಸಿದರು ಉದ್ದೇಶ ಆಸ್ಪತ್ರೆಗಳ ತುರ್ತು ಮತ್ತು ತೀವ್ರ ನಿಗಾ ಘಟಕಗಳಲ್ಲಿ ಮಾನವ ದೋಷಗಳನ್ನು ಕಡಿಮೆ ಮಾಡುವುದು ಮತ್ತು ಶೂನ್ಯ ದೋಷ ಮತ್ತು ಗುಣಮಟ್ಟದ ಸೇವೆಯನ್ನು ಸಾಧಿಸುವುದು ಆರೋಗ್ಯ ಪ್ರಶ್ನೆ ಅಧ್ಯಯನವನ್ನು ಭಾರತದಾದ್ಯಂತ ಇಪ್ಪತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ನಡೆಸಲಾಗುತ್ತದೆ ಈ ಅಧ್ಯಯನವು ಇಸ್ರೋದ ಒಂದು ಉಪಕ್ರಮವಾಗಿದ್ದು ಇಸ್ರೋ ಗುಣಮಟ್ಟದ ಮಾನದಂಡಗಳು ಮತ್ತು ಉತ್ತಮ ಅಭ್ಯಾಸಗಳಿಗೆ ಅನುಗುಣವಾಗಿ ದೇಶದ ಆರೋಗ್ಯ ವ್ಯವಸ್ಥೆಗಳ ಗುಣಮಟ್ಟವನ್ನು ಉನ್ನತೀಕರಿಸುವುದಾಗಿದೆ ಆರೋಗ್ಯ ರಕ್ಷಣೆ ಗುಣಮಟ್ಟದ ಮಾನದಂಡಗಳನ್ನು ಸ್ಥಾಪಿಸಲು ನಿಯತಾಂಕಗಳನ್ನು ಹೊಂದಿಸಲು ಇಸ್ರೋ ತನ್ನ ಕಾರ್ಯವಿಧಾನಗಳು ಮತ್ತು ಗುಣಮಟ್ಟ ಖಾತರಿ ಕಾರ್ಯವಿಧಾನದ ಅಭ್ಯಾಸಗಳನ್ನು ಅಧ್ಯಯನ ತಂಡದೊಂದಿಗೆ ಹಂಚಿಕೊಳ್ಳುತ್ತದೆ ಒನ್ ಈಸ್ ದಿ ರೈಟ್ ಆನ್ಸರ್ ಅಲ್ ಮೊಹದ್ ಅಲ್ ಹಿಂದಿ ಟೂ ಟ್ವೆಂಟಿ ಒನ್ ಯಾವ ದೇಶದೊಂದಿಗೆ ಭಾರತೀಯ ನೌಕಾಪಡೆಯ ಮೊದಲ ಜಂಟಿ ನೌಕಾ ವ್ಯಾಯಾಮವಾಗಿದೆ ಸೌದಿ ಅರೇಬಿಯಾ ಅರೇಬಿಯನ್ ಕೊಲ್ಲಿಯಲ್ಲಿ ಭಾರತ ಮತ್ತು ಸೌದಿ ಅರೇಬಿಯಾ ಮೊದಲ ಜಂಟಿ ನೌಕಾ ವ್ಯಾಯಾಮ ಅಲ್ ಮೊಹೇದ್ ಅಲ್ ಹಿಂದಿ ಎರಡ್ ಸಾವಿರದ ಇಪ್ಪತ್ತೊಂದನ್ನು ನಡೆಸುತ್ತಿವೆ ದ್ವಿಪಕ್ಷೀಯ ವ್ಯಾಯಾಮದ ಬಂದರಿನ ಹಂತವು ಆಗಸ್ಟ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂದರಂದು ಆರಂಭವಾಯಿತು ಮತ್ತು ಸಮುದ್ರ ಆಧಾರಿತ ಡ್ರಿಲ್ಗಳು ಆಗಸ್ಟ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಆರಂಭವಾಯಿತು ವಾರದ ಅವಧಿಯ ವ್ಯಾಯಾಮವು ಎರಡು ದೇಶಗಳ ನೌಕಾ ಕಾರ್ಯಾಚರಣೆಗಳಲ್ಲಿ ಮಿಲಿಟರಿ ಸಹಕಾರವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಭಾರತದ ಕಡೆಯಿಂದ ಐಎನ್ಎಸ್ ಕೊಚ್ಚಿ ದೇಶೀಯವಾಗಿ ವಿನ್ಯಾಸಗೊಳಿಸಿದ ರಹಸ್ಯ ಮಾರ್ಗದರ್ಶಿ ಕ್ಷಿಪಣಿ ವಿಧ್ವಂಸಕ ಡ್ರಿಲ್ನಲ್ಲಿ ಭಾಗವಹಿಸುತ್ತಿದೆ ಲಿಸ್ಟ್ ಆಫ್ ಡಿಫೆನ್ಸ್ ಎಕ್ಸರ್ಸೈಸ್ ಬಿಟ್ವೀನ್ ಇಂಡಿಯಾ ಅಂಡ್ ಗಲ್ಫ್ ಕಂಟ್ರೀಸ್ ಅಲ್ ನಾಗ್ ಇಂಡಿಯಾ ಅಂಡ್ ಓಮನ್ ನಸೀಮ್ ಅಲ್ ಭಾರ್ ಇಂಡಿಯಾ ಅಂಡ್ ಒಮನ್ ನೇವಿ ಜೈ ತಲ್ವಾ ಟೂಸಂಡ್ ಟ್ವೆಂಟಿ ಒನ್ ಇಂಡಿಯಾ ಅಂಡ್ ಯುಎಇ ನೇವಿ ಒನ್ ಈಸ್ ದಿ ರೈಟ್ ಆನ್ಸರ್ ವಿಶ್ವ ಅಂಗಾಂಗ ದಾನ ದಿನ ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ ಅನ್ನು ಪ್ರತಿ ವರ್ಷ ಯಾವ ದಿನ ಆಚರಿಸಲಾಗುತ್ತದೆ ಆಗಸ್ಟ್ ಹದಿಮೂರು ಅಂಗಾಂಗ ದಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸಲು ಮತ್ತು ಸಾವಿನ ನಂತರ ಅಂಗಾಂಗ ದಾನ ಮಾಡಲು ಜನರನ್ನು ಪ್ರೇರೇಪಿಸಲು ಪ್ರತಿ ವರ್ಷ ಆಗಸ್ಟ್ ಹದಿಮೂರರಂದು ವಿಶ್ವ ಅಂಗಾಂಗ ದಾನ ದಿನವನ್ನು ಆಚರಿಸಲಾಗುತ್ತದೆ ಈ ದಿನವು ಎಲ್ಲರಿಗೂ ಮುಂದೆ ಬಂದು ತಮ್ಮ ಅಮೂಲ್ಯ ಅಂಗಗಳನ್ನು ದಾನ ಮಾಡಲು ಪ್ರತಿಜ್ಞೆ ಪ್ರೇರಣೆ ಮಾಡುತ್ತದೆ ಏಕೆಂದರೆ ಒಬ್ಬ ಅಂಗದಾನಿಯು ಎಂಟು ಜೀವಗಳನ್ನು ಉಳಿಸಬಹುದು ತ್ರೀ ಈಸ್ ದಿ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ತರ ಟೋಕಿಯೋ ಒಲಿಂಪಿಕ್ ಚಿನ್ನದ ಪದಕ ವಿಜೇತ ನೀರಜ್ ಚೋಪ್ರಾ ಅವರ ಪ್ರಸ್ತುತ ರ್ಯಾಂಕ್ ಎಷ್ಟು ಎರಡು ಜಾವ್ಲಿನ್ ನೆಸದಲ್ಲಿ ಭಾರತದ ಒಲಿಂಪಿಕ್ ಚಿನ್ನದ ಪದಕ ವಿಜೇತ ನೀರಜ್ ಚೋಪ್ರಾ ಟೋಕಿಯೋ ಒಲಿಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತನ್ನ ಅತ್ಯದ್ಭುತ ಪ್ರದರ್ಶನದ ನಂತರ ಇತ್ತೀಚಿನ ವಿಶ್ವ ಅಥ್ಲೆಟಿಕ್ಸ್ ಶ್ರೇಯಾಂಕದಲ್ಲಿ ಹದಿನಾಲ್ಕು ಸ್ಥಾನ ಮುಂದೆ ಹೋಗಿ ವಿಶ್ವದ ನಂಬರ್ ಟೂ ಆಗಿದ್ದಾರೆ ಟೂ ಈಸ್ ದಿ ರೈಟ್ ಆನ್ಸರ್ ಅಂತಾರಾಷ್ಟ್ರೀಯ ಎಡಗೈ ದಿನ ಇಂಟರ್ನ್ಯಾಷನಲ್ ಲೆಫ್ಟ್ ಹ್ಯಾಂಡರ್ಸ್ ಡೇ ಅನ್ನು ಜಾಗತಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ ಹದಿಮೂರು ಆಗಸ್ಟ್ ಅಂತಾರಾಷ್ಟ್ರ ಅಂತಾರಾಷ್ಟ್ರೀಯ ಎಡಗೈದಾರರ ದಿನವನ್ನು ಪ್ರತಿ ವರ್ಷ ಆಗಸ್ಟ್ ಹದಿಮೂರರಂದು ಎಡಗೈದಾರರ ಅನನ್ಯತೆ ಮತ್ತು ವ್ಯತ್ಯಾಸಗಳನ್ನು ಆಚರಿಸಲು ಮತ್ತು ಮುಖ್ಯವಾಗಿ ಬಲಗೈ ಜಗತ್ತಿನಲ್ಲಿ ಎಡಗೈಯವರ ಅನುಕೂಲಗಳು ಮತ್ತು ಅನನುಕೂಲಗಳ ಬಗ್ಗೆ ಅರಿವು ಮೂಡಿಸಲು ಆಚರಿಸಲಾಗುತ್ತದೆ ಈ ದಿನವನ್ನು ಮೊದಲು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಆಚರಿಸಲಾಯಿತು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅಧಿಕೃತವಾಗಿ ಘೋಷಿಸಲಾಯಿತು ತ್ರೀ ಈಸ್ ದಿ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾರು ಕ್ಯಾಶಿಫೈ ಮೊದಲ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡಿದ್ದಾರೆ ರಾಜ್ಕುಮಾರ್ ರಾವ್ ಕ್ಯಾಶಿಫೈ ಮರು ವಾಣಿಜ್ಯ ಮಾರುಕಟ್ಟೆಯಾಗಿದ್ದು ಬಳಸಿದ ಸ್ಮಾರ್ಟ್ಫೋನ್ಗಳು ಮತ್ತು ಇತರ ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಗಳನ್ನು ಮಾರಾಟ ಮಾಡುತ್ತದೆ ಮತ್ತು ಖರೀದಿಸುತ್ತದೆ ಇದು ಆಗಸ್ಟ್ ಹನ್ನೊಂದರಂದು ರಾವ್ ಅವರನ್ನು ತನ್ನ ಮೊದಲ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಿಸಿದೆ ಎಂದು ಘೋಷಿಸಿತು ನಟ ಕಂಪನಿಯೊಂದಿಗೆ ಬಹು ವರ್ಷದ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಮತ್ತು ಅವರು ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಾದ್ಯಂತ ಪ್ರಚಾರಗಳನ್ನು ಮತ್ತು ಪ್ರಚಾರ ಚಟುವಟಿಕೆಗಳ ಮೂಲಕ ಉತ್ಪನ್ನಗಳನ್ನು ಪ್ರಚಾರ ಮಾಡುತ್ತಾರೆ ಲಿಸ್ಟ್ ಆಫ್ ಬ್ರಾಂಡ್ ಅಂಬಾಸಿಡರ್ ರೀಸೆಂಟ್ಲಿ ಅಪಾಯಿಂಟೆಡ್ ಪೂಮಾ ವಾಷಿಂಗ್ಟನ್ ಸುಂದರ್ ಅಂಡ್ ದೇವದತ್ ಪಡಿಕಲ್ ಪೂಮಾ ಮೋಟಾರ್ ಸ್ಪೋರ್ಟ್ ಇನ್ ಇಂಡಿಯಾ ಯುವರಾಜ್ ಸಿಂಗ್ ಒನ್ ಪ್ಲಸ್ ವೇರೇಬಲ್ಸ್ ಜಸ್ಪ್ರೀತ್ ಬೂಮ್ರಾ ಯೂರೋ ಸ್ಪೋರ್ಟ್ಸ್ ಜಾನ್ ಅಬ್ರಾಹಂ ಹೋಮ್ ಹೋಮ್ ಲೇನ್ ಎಂಎಸ್ ಧೋನಿ ತ್ರೀ ಇಸ್ ದಿ ರೈಟ್ ಆನ್ಸರ್ ಜಿಎಸ್ಎಲ್ವಿ ನಲ್ಲಿ ಉದ್ದೇಶಿತ ಕಕ್ಷೆಗೆ ಉಡಾವಣೆ ಮಾಡಲು ವಿಫಲವಾಗಿರುವ ಎಲ್ಲಾ ಹವಾಮಾನದ ಭೂಮಿಯ ವೀಕ್ಷಣೆ ಉಪಗ್ರಹವನ್ನು ಹೆಸರಿಸಿ ಇಒಎಸ್ ತ್ರೀ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಇದರ ಜಿಎಸ್ಎಲ್ವಿ ಎಫ್ ಟೆನ್ ರಾಕೆಟ್ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಎರಡ್ ಸಾವಿರದ ಇಪ್ಪತ್ತೊಂದರ ಆಗಸ್ಟ್ ಹನ್ನೆರಡರಂದು ಚೆನ್ನೈನಿಂದ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿ ಭೂಮಿಯ ವೀಕ್ಷಣಾ ಉಪಗ್ರಹ ಇಒಎಸ್ ತ್ರೀಯನ್ನು ಉದ್ದೇಶಿತ ಕಕ್ಷೆಗೆ ಸೇರಿಸಲು ವಿಫಲವಾಗಿದೆ ಇಸ್ರೋ ಅಧ್ಯಕ್ಷ ಕೆ ಶಿವನ್ ಅವರು ಕ್ರಯೋಜೆನಿಕ್ ಹಂತದಲ್ಲಿ ತಾಂತ್ರಿಕ ಅಸಂಗತತೆಯನ್ನು ಗಮನಿಸಲಾಗಿದೆ ಮತ್ತು ಮಿಷನ್ ಸಾಧಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು ತ್ರೀಸ್ ದಿ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ತೊಂದರ ಸ್ವಾತಂತ್ರ್ಯ ದಿನಾಚರಣೆಯ ವಿಷಯವೇನು ರಾಷ್ಟ್ರ ಮೊದಲು ಯಾವಾಗಲೂ ಮೊದಲು ಭಾರತದ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಥೀಮ್ ರಾಷ್ಟ್ರ ಮೊದಲು ಯಾವಾಗಲೂ ಮೊದಲು ನೇಷನ್ ಫಸ್ಟ್ ಆಲ್ವೇಸ್ ಫಸ್ಟ್ ಭಾರತವು ತನ್ನ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವವನ್ನು ಕೆಂಪುಕೋಟೆಯಲ್ಲಿ ಆಚರಿಸಲಿದ್ದು ಅಲ್ಲಿಂದ ಪ್ರಧಾನಿ ನರೇಂದ್ರ ಮೋದಿ ಆಗಸ್ಟ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೊಂದರಂದು ರಾಷ್ಟ್ರವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ವನ್ ಈಸ್ ದಿ ರೈಟ್ ಆನ್ಸರ್ ದುರ್ಬಲಗೊಂಡ ರೋಗ ನಿರೋಧಕ ಶಕ್ತಿ ಹೊಂದಿರುವ ಜನರಿಗೆ ಯಾವ ರಾಷ್ಟ್ರವು ಹೆಚ್ಚುವರಿ ಕೋವಿಡ್ ನೈನ್ಟೀನ್ ಲಸಿಕೆ ಪ್ರಮಾಣವನ್ನು ಅನುಮೋದಿಸಿದೆ ಯುಎಸ್ ಯುಎಸ್ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಎಫ್ಡಿಎ ನಿಯಂತ್ರಕ ಆಗಸ್ಟ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೊಂದರಂದು ದುರ್ಬಲಗೊಂಡ ರೋಗ ನಿರೋಧಕ ಶಕ್ತಿ ಹೊಂದಿರುವ ಜನರಿಗೆ ಫಿಜರ್ ಬಯೋ ಎಂಟೆಕ್ ಮತ್ತು ಮಾಡರ್ನ ಲಸಿಕೆಗಳ ಮೂರನೇ ಲಸಿಕೆ ಡೋಸ್ಗೆ ತುರ್ತು ಬಳಕೆಯ ಅಧಿಕಾರವನ್ನು ನೀಡಿದೆ ಫೋರ್ ಈಸ್ ದಿ ರೈಟ್ ಆನ್ಸರ್ ಇಪ್ಪತ್ತೆಂಟನೇ ಆಸಿಯನ್ ಪ್ರಾದೇಶಿಕ ವೇದಿಕೆ ಆಸಿಯನ್ ರೀಜನಲ್ ಫೋರಂ ಎಆರ್ಎಫ್ ವಿದೇಶಾಂಗ ಸಚಿವರ ಸಭೆ ಯಾವ ದೇಶದ ಅಧ್ಯಕ್ಷತೆಯಲ್ಲಿ ನಡೆಯಿತು ಬ್ರೂನಿ ಇಪ್ಪತ್ತೆಂಟನೇ ಆಸಿಯನ್ ಪ್ರಾದೇಶಿಕ ವೇದಿಕೆ ಎಆರ್ಎಫ್ ವಿದೇಶಾಂಗ ಮಂತ್ರಿಗಳ ಸಭೆ ಆರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೊಂದರಂದು ವಾಸ್ತವವಾಗಿ ಬ್ರೂನಿ ದೇಶದ ದಾರು ಸುಲಾಂ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಭಾರತದಿಂದ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಡಾ ರಾಜ್ಕುಮಾರ್ ರಂಜನ್ ಸಿಂಗ್ ನಿಯೋಗವನ್ನು ಮುನ್ನಡೆಸಿದರು ಸದಸ್ಯ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಮತ್ತು ಪ್ರಾದೇಶಿಕ ವಿಷಯಗಳ ಬಗ್ಗೆ ಮತ್ತು ಎಆರ್ಎಫ್ನ ಭವಿಷ್ಯದ ನಿರ್ದೇಶನದ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡವು ಇದರ ನಂತರ ಯುವಕರು ಶಾಂತಿ ಮತ್ತು ಭದ್ರತೆ ಅಜೆಂಡಾವನ್ನು ಉತ್ತೇಜಿಸುವ ಜಂಟಿ ಹೇಳಿಕೆಯನ್ನು ಅಳವಡಿಸಿಕೊಳ್ಳಲಾಯಿತು ದಿ ರೈಟ್ ಆನ್ಸರ್ ಎನ್ಪಿಸಿಐ ಭಾರತ್ ಪೇ ಲಿಮಿಟೆಡ್ ಎನ್ಬಿಬಿಎಲ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಅಂದರೆ ಸಿಇಒ ಆಗಿ ಯಾರು ನೇಮಕಗೊಂಡಿದ್ದಾರೆ ನೂಪುರ ಚತುರ್ವೇದಿ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎನ್ಪಿಸಿಐ ನೂಪುರ ಚತುರ್ವೇದಿ ಅವರನ್ನು ಎನ್ಪಿಸಿಐ ಭಾರತ್ ಲಿಮಿಟೆಡ್ ಲಿಮಿಟೆಡ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೇಮಕ ಮಾಡಿದೆ ಭಾರತ್ ಬಿಲ್ ಪೇ ಸಿಸ್ಟಮ್ ಬಿಬಿಪಿಎಸ್ ಪ್ಲಾಟ್ಫಾರ್ಮ್ ಅನ್ನು ಹೆಚ್ಚಿಸಲು ಮತ್ತು ಎಲ್ಲಾ ಬಿಲ್ ಪಾವತಿಗಳಿಗೆ ಇದು ಅತ್ಯಂತ ಆದ್ಯತೆಯ ಪರಿಹಾರವಾಗಿಸಲು ಚತುರ್ವೇದಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ದೃಷ್ಟಿಕೋನದಲ್ಲಿ ಕೆಲಸ ಮಾಡುತ್ತಾರೆ ಎನ್ಪಿಸಿಐ ಭಾರತ್ ಪೇ ಲಿಮಿಟೆಡ್ ಎನ್ಬಿಬಿಎಲ್ ಎನ್ಪಿಸಿಐನ ಸಂಪೂರ್ಣ ಒಡೆತನದ ಅಂಗಸಂಸ್ಥೆಯಾಗಿದೆ ಫೋರ್ ಈಸ್ ದಿ ರೈಟ್ ಆನ್ಸರ್ ಕ್ಯಾಬಿನೆಟ್ನ ನೇಮಕಾತಿ ಸಮಿತಿಯು ಈಗಿರುವ ಗೃಹ ಕಾರ್ಯದರ್ಶಿಯ ಅಧಿಕಾರಾವಧಿಯನ್ನು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ವಿಸ್ತರಿಸಿದೆ ಪ್ರಸ್ತುತ ಗೃಹ ಕಾರ್ಯದರ್ಶಿ ಯಾರು ಅಜಯ್ ಕುಮಾರ್ ಭಲ್ಲಾ ಗೃಹ ಕಾರ್ಯದರ್ಶಿ ಅಜಯ್ ಕುಮಾರ್ ಭಲ್ಲಾ ಅವರ ಅಧಿಕಾರಾವಧಿಯನ್ನ ಒಂದು ವರ್ಷ ವಿಸ್ತರಿಸಲು ಕೇಂದ್ರ ಅನುಮೋದನೆ ನೀಡಿದೆ ಅಸ್ಸಾಂ ಮೇಘಾಲಯ ಕೇಡರ್ನ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಬ್ಯಾಚ್ ಐಎಎಸ್ ಅಧಿಕಾರಿಯಾದ ಭಲ್ಲಾ ಆಗಸ್ಟ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೊಂದರಂದು ನಿವೃತ್ತರಾಗಬೇಕಿತ್ತು ಇದು ಶ್ರೀ ಭಲ್ಲಾ ಅವರಿಗೆ ನೀಡಲಾದ ಎರಡನೇ ವಿಸ್ತರಣೆಯಾಗಿದೆ ಫೋರ್ ಈಸ್ ದಿ ರೈಟ್ ಆನ್ಸರ್ ರಾಷ್ಟ್ರೀಯ ಔಷಧ ಬೆಲೆ ಪ್ರಾಧಿಕಾರದ ನ್ಯಾಷನಲ್ ಫಾರ್ಮಾಸ್ಯೂಟಿಕಲ್ ಪ್ರೈಸಿಂಗ್ ಅಥಾರಿಟಿ ಎನ್ಪಿಪಿಎ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಕಮಲೇಶ್ ಕುಮಾರ್ ಪಂತ್ ಹಿರಿಯ ಅಧಿಕಾರಿ ಕಮಲೇಶ್ ಕುಮಾರ್ ಪಂತ್ ಅವರನ್ನು ರಾಷ್ಟ್ರೀಯ ಔಷಧ ಬೆಲೆ ಪ್ರಾಧಿಕಾರದ ಅಂದರೆ ಎನ್ಪಿಪಿಎ ಹೊಸ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಹಿಮಾಚಲ ಪ್ರದೇಶ ಕೇಡರ್ನ ಸಾವಿರದ ಒಂಬೈನೂರ ತೊಂಬತ್ ಮೂರರ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಪಂತ್ ಎರಡ್ ಸಾವಿರದ ಹದಿನೆಂಟರ ನಿಂದ ಔಷಧ ಬೆಲೆ ನಿಯಂತ್ರಕರ ಮುಖ್ಯಸ್ಥರಾಗಿರುವ ಐಎಎಸ್ ಅಧಿಕಾರಿ ಶುಭ್ರಾ ಸಿಂಗ್ ಅವರನ್ನು ಬದಲಾಯಿಸಿದ್ದಾರೆ ಎನ್ಪಿಪಿಎ ಔಷಧೀಯ ಬೆಲೆಗಳ ಮೇಲ್ವಿಚಾರಣೆಯ ಉಸ್ತುವಾರಿ ಹೊಂದಿರುವ ಸಂಸ್ಥೆಯಾಗಿದೆ ಟು ಈಸ್ ದಿ ರೈಟ್ ಆನ್ಸರ್ ಆರ್ಬಿಎಲ್ ಬ್ಯಾಂಕ್ ಯಾವ ಕ್ಲೌಡ್ ಕಂಪ್ಯೂಟಿಂಗ್ ಸೇವಾ ಪೂರೈಕೆದಾರರನ್ನು ತನ್ನ ಆದ್ಯತೆಯ ಕ್ಲೌಡ್ ಪೂರೈಕೆದಾರನಾಗಿ ಆಯ್ಕೆ ಮಾಡಿದೆ ಅಮೆಜಾನ್ ವೆಬ್ ಸೇವೆಗಳು ಮುಂಬೈ ಮೂಲದ ಆರ್ಬಿಎಲ್ ಬ್ಯಾಂಕ್ ತನ್ನ ಆದ್ಯತೆಯ ಕ್ಲೌಡ್ ಸೇವಾ ಪೂರೈಕೆದಾರರಾಗಿ ಅಮೆಜಾನ್ ವೆಬ್ ಸೇವೆಗಳನ್ನು ಆಯ್ಕೆ ಮಾಡಿದೆ ಈ ಪಾಲುದಾರಿಕೆಯು ಆರ್ಬಿಎಲ್ ಬ್ಯಾಂಕ್ ತನ್ನ ಎ ಒನ್ ಚಾಲಿತ ಬ್ಯಾಂಕಿಂಗ್ ಎಐ ಚಾಲಿತ ಬ್ಯಾಂಕಿಂಗ್ ಪರಿಹಾರಗಳನ್ನು ಬಲಪಡಿಸಲು ಮತ್ತು ಡಿಜಿಟಲ್ ರೂಪಾಂತರವನ್ನು ಬ್ಯಾಂಕಿನಲ್ಲಿ ನಡೆಸಲು ಅನುವು ಮಾಡಿಕೊಡುತ್ತದೆ ಎಡಬ್ಲ್ಯೂ ಕಾಮ್ನ ಅಂಗಸಂಸ್ಥೆಯಾಗಿದೆ ಮತ್ತು ಆ್ಯಂಡ್ ಡಿಮ್ಯಾಂಡ್ ಕ್ಲೌಡ್ ಕಂಪ್ಯೂಟಿಂಗ್ ಪ್ಲಾಟ್ಫಾರ್ಮ್ಗಳು ಮತ್ತು ಎಪಿಐಗಳನ್ನು ವ್ಯಕ್ತಿಗಳು ಕಂಪನಿಗಳು ಮತ್ತು ಸರ್ಕಾರಗಳಿಗೆ ಒದಗಿಸುತ್ತದೆ ಟೂ is ದಿ ರೈಟ್ right answer. ತಾಲಿಬಾನ್ ಆಫ್ಘಾನಿಸ್ತಾನದಲ್ಲಿ ಎರಡನೇ ದೊಡ್ಡದಾದ ಈ ಯಾವ ನಗರವನ್ನು ವಶಪಡಿಸಿಕೊಂಡಿದೆ ಕಂದಹಾರ್ ತಾಲಿಬಾನ್ ಆಗಸ್ಟ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೊಂದರಂದು ಆಫ್ಘಾನಿಸ್ತಾನದ ಎರಡನೇ ಅತಿದೊಡ್ಡ ನಗರವಾದ ಕಂದಹಾರ್ ವಶಪಡಿಸಿಕೊಂಡಿದೆ ಕಂದಹಾರ್ ಒಟ್ಟು ಮೂವತ್ನಾಲ್ಕು ಪ್ರಾಂತೀಯ ರಾಜಧಾನಿಗಳ ಪೈಕಿ ತಾಲಿಬಾನ್ ಆಕ್ರಮಿಸಿದ ಹನ್ನೆರಡನೆಯ ಪ್ರಾಂತೀಯ ರಾಜಧಾನಿಯಾಗಿದೆ ಟೂ is ದಿ ರೈಟ್ right answer. ಪ್ರಶ್ನೆ ಒಂದು ಪ್ರತಿಷ್ಠಿತ ಎರಡ್ ಸಾವಿರದ ಇಪ್ಪತ್ತೊಂದು ಸ್ಕೈಟ್ರಾಸ್ ವರ್ಲ್ಡ್ ಏರ್ಪೋರ್ಟ್ ಅವಾರ್ಡ್ಸ್ ಲಿಸ್ಟ್ನಲ್ಲಿ ಅಗ್ರಸ್ಥಾನ ಪಡೆದಿರುವ ವಿಶ್ವದ ಅತ್ಯುತ್ತಮ ವಿಮಾನ ನಿಲ್ದಾಣ ಯಾವುದು ಪ್ರತಿಷ್ಠಿತ ಎರಡ್ ಸಾವಿರದ ಇಪ್ಪತ್ತೊಂದರ ಸ್ಕೈ ಟ್ರಾಕ್ಸ್ ವರ್ಲ್ಡ್ ಏರ್ಪೋರ್ಟ್ ಅವಾರ್ಡ್ಸ್ ಲಿಸ್ಟ್ನಲ್ಲಿ ಅಗ್ರಸ್ಥಾನ ಪಡೆದಿರುವ ವಿಶ್ವದ ಅತ್ಯುತ್ತಮ ವಿಮಾನ ನಿಲ್ದಾಣ ಯಾವುದು ಪ್ರಶ್ನೆ ಎರಡು ಡುರಾಂಡ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಡುರಾಂಡ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಈ ಎರಡು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಟ್ಟೆ ಕೊಡ್ತೀರಾ ಎಂಬ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಅನ್ನು ಮುಗಿಸ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸ್ನೇಹಿತರೆ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ